ಸೆಷನ್ ಸ್ಟಾರ್ಟ್ ಆದಾಗಲಿಂದ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು ಬಿಜೆಪಿ ಸದಸ್ಯರು ವಿಧಾನಸಭೆಯಲ್ಲಿ ಸಿಎಂ ರ ಮುಸ್ಲಿಂ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಆ ಹುಬ್ಬಳ್ಳಿಯ ಭಾಷಣವನ್ನ ಪ್ರಸ್ತಾಪ ಮಾಡಿದ್ರು ಆಮೇಲೆ ಹಲವು ವಿಚಾರಗಳನ್ನ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಇದಕ್ಕೆ ಉತ್ತರ ಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರು ಈ ವೇಳೆ ಯಾವಾಗ ಸಚಿವರು ಕೂಡ ಕೌಂಟರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು बीजेपि मुख्यमंत्री धिक्कार कूक्त सभा त्याग प्रसंग कूड़ा इवत्तु सेशन नल नडीतु सरकार अंद्रे मंत्री उत्तर कोट्मेले नोडि अध्यक्षरे हिरिय सदस्य केळिदारे दिनेश अवरु हेळिदारे नावेन आतर घोषणे माडिल्ल आतर ಘೋಷಣೆ ಮಾಡಿದ್ರೆ ಅದು ಸಂವಿಧಾನದ ತಪ್ಪು ಮಾಡಬಾರದಾಯಿತು ಅಂತ ನಾವು ಹೇಳ್ತಾ ಇದ್ದೀರಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ರೈತರಿಗೆ 2000 ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಇವರು ಮಾತ್ರ 2000 ನಿಮಗೆ ರೈತರ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಕಾಳಜಿ ಇದ್ರೆ ತಾವೆಲ್ಲರೂ ಕೂಡ ಸಕಾರಾತ್ಮಕ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದೀರಿ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ಸುಕೇಶ್ ಈಗ ಒಂದು ಅಪ್ಡೇಟ್ ಸಿಗ್ತಾ ಇತ್ತು ಬಿಜೆಪಿ ಗರು ಸಭಾ ತ್ಯಾಗ ಮಾಡಿದ್ದಾರೆ ಅಂತ ಅವರ ಮನವೊಲಿಸುವಂತ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ ಸ್ಪೀಕರ್ ಕಚೇರಿಗೆ ವಿಪಕ್ಷ ನಾಯಕರು ಹೋಗಿದ್ದಾರಾ ಏನೇನ್ ಹೇಳ್ತಾ ಇದ್ದಾರೆ ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಹೇಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸುಕೇಶ್ ಮಮತಾ ಒಂದು ಸ್ಪಷ್ಟ ಈ ಗದ್ದಲವನ್ನ ಅಂದ್ರೆ ವಿಪರೀತ ಪರವಿರುದ್ಧವಾದಂತ ಗದ್ದಲಗಳ ಹಿನ್ನೆಲೆಯಲ್ಲಿ ಈಗ ಸಭಾ ತ್ಯಾಗ ಸದ್ಯಕ್ಕೆ ಮಾಡಿರುವಂತದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಬಂದು ಉತ್ತರ ಕೊಡ್ತಾರೆ ಅನ್ನುವಂತ ಸಮಜಾಯಿಷಿಯನ್ನ ಸ್ಪೀಕರ್ ಅವರು ಕೂಡ ಕೊಟ್ಟ ಹೊರತಾಗಿಯೂ ಕೂಡ ಸರ್ಕಾರದ ನಡೆ ಅಥವಾ ಮುಖ್ಯಮಂತ್ರಿಗಳ ನಡೆ ಅಷ್ಟು ಸಮರ್ಪಕವಾಗಿ ಇರಲಿಲ್ಲ ಅಥವಾ ಆ ರೀತಿ ಹೇಳಬಾರದಿತ್ತು ಅವರು ಅಥವಾ ಓಲೈಕೆ ರಾಜಕಾರಣವನ್ನ ಮಾಡ್ತಿದ್ರೆ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿ ಬಿಜೆಪಿ ನಾಯಕರುಗಳು ಪದೇ ಪದೇ ವಾಗ್ದಾಳಿಯನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಪರವಿರುದ್ಧವಾದ ಜಟಾಪಟಿಗೆ ಕಾರಣವಾದಾಗ ಸಹಜವಾಗಿ ಗದ್ದಲ ಮಿತಿಮೀರಿದ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ ಸಭಾ ತ್ಯಾಗವನ್ನ ಮಾಡುವ ಮೂಲಕವಾಗಿ ಸದನವನ್ನ ಬಹಿಷ್ಕರಿಸಿ ಹೊರನಡೆದಿದ್ದಾರೆ ಬಿಜೆಪಿ ನಾಯಕರುಗಳು ಈಗ ಬಿಜೆಪಿ ನಾಯಕರುಗಳು ಮೊದಲು ಅದರ ಬಗ್ಗೆ ಒಂದು ಮಾಧ್ಯಮ ಪ್ರತಿಕ್ರಿಯೆ ಕೂಡ ಕೊಡುವಂತ ಸಾಧ್ಯತೆ ಇದೆ ಕೊಟ್ಟ ನಂತರದಲ್ಲಿ ಏನಾದರೂ ಸ್ಪೀಕರ್ ಅವರ ಕೊಠಡಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ ಮಮತಾ ರೈಟ್ ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ